ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ಸ್ಗಳು ಬರ್ತಾ ಇದೆ ರಿಲೇಟೆಡ್ ಟು ಸೆವೆಂತ್ ಪೇ ಕಮಿಷನ್. ಸೊ ಬೇಸಿಕಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ 7ನೇ ವೇತನ ಆಯೋಗದ ಬಗ್ಗೆ ಇಂದು ಮಹತ್ವದ ಒಂದು ಸಭೆಯನ್ನು ಕೈಗೊಳ್ಳಲಾಗಿತ್ತು. ನಮ್ಮ ಒಂದು ರಾಜ್ಯದಲ್ಲಿ 7ನೇ ವೇತನ ಆಯೋಗ ಕಂಟಿನ್ಯೂಸ್ ಆಗಿ ಡಿಲೇ ಆಗ್ತಾ ಇದ್ದು, ರಾಜ್ಯ ಸರ್ಕಾರಿ ನೌಕರರು 7ನೇ ವೇತನ ಆಯೋಗವನ್ನು ಮುಂಬರುವ ಬಜೆಟ್ ಅಂದರೆ ಫೆಬ್ರವರಿಯಲ್ಲಿ ಏನು ರಾಜ್ಯದಲ್ಲಿ ಬಜೆಟನ್ನು ಮಂಡನೆ ಮಾಡಲಾಗ್ತಾ ಇದೆ, ಆ ಒಂದು ಬಜೆಟಲ್ಲಿ ಸಿದ್ದರಾಮಯ್ಯವರ ಕಡೆಯಿಂದ 7ನೇ ವೇತನ ಆಯೋಗಕ್ಕೆ ಬೇಕಾಗುವಂಥ 15 ರಿಂದ 20 ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ಏನು ಬೇಕಾಗಿದೆ ಆ ಒಂದು ಹಣವನ್ನು ಕಾಯ್ದಿರಿಸುವಂತೆ ಒಂದು ಪರಿಷ್ಕೃತವಾಗಿರುವಂಥ ಆದೇಶವನ್ನು ಹೊರಡಿಸಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವಾಗ ನೋಡೋದಾದರೆ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ.ಎಸ್. ಷಡಕ್ಷರಿಯವರು 7ನೇ ವೇತನ ಆಯೋಗದ ಮೇಲೆ ಎಕ್ಸ್ಕ್ಲೂಸಿವ್ ಆಗಿರುವಂಥ ಒಂದು ಚರ್ಚೆಯನ್ನು ಮಾಡಲು ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಶಾಖೆಯ ಅಧ್ಯಕ್ಷ ಪದಾಧಿಕಾರಿಗಳನ್ನು ಆಹ್ವಾನಿಸಿದರು. ಸೊ ಆ ಒಂದು ಸಭೆಯ ಜೊತೆಗೇ ಇವತ್ತು ಸಿ.ಎಸ್. ಷಡಕ್ಷರಿಯವರು ಸಿ.ಎಂ. ಸಿದ್ದರಾಮಯ್ಯನವರೊಂದಿಗೂ ಕೂಡ ಒಂದು ಸಭೆಯನ್ನು ನಿಯೋಜಿಸಿದ್ದು, ಎರಡು ಪ್ರಮುಖ ಸಭೆಗಳು ಇವತ್ತಿನ ಒಂದು ದಿನ ನಡೆದಿವೆ ಅಂತ ಹೇಳ್ತಿದ್ದಾರೆ. ಈ ಒಂದು ಸಭೆಯಲ್ಲಿ ಯಾವ ರೀತಿಯಾದಂಥ ಒಂದು ಚರ್ಚೆಯನ್ನು ಮಾಡಲಾಯಿತು, 7ನೇ ವೇತನ ಆಯೋಗದ ರೂಪುರೇಷೆಗಳು ಎಲ್ಲಿಯವರೆಗೂ ತಲುಪಿದೆ, ಮತ್ತು ಈ ಒಂದು ಬಜೆಟ್ನಲ್ಲಿ 7ನೇ ವೇತನ ಆಯೋಗಕ್ಕೆ ಬೇಕಾಗುವಂಥ ಹೆಚ್ಚುವರಿ ಹಣವನ್ನು ಸರ್ಕಾರ ಕಾಯ್ದಿರಿಸೋದಕ್ಕೆ ಹೊರಟಿದೆಯಾ, ಆ್ಯಂಡ್ 7ನೇ ವೇತನ ಸಮಿತಿ ಏನು ಮಾಡುತ್ತಿದೆ? ಆಲ್ರೆಡಿ 6 ತಿಂಗಳ ಸಮಯಾವಕಾಶ ಎಕ್ಸ್ಟೆನ್ಷನ್ ಪಡೆದಿರುವಂಥ ಸಮಿತಿ ಇನ್ನೂ ಎಷ್ಟು ದಿನಗಳು ಅದಕ್ಕೆ ರಿಪೋರ್ಟನ್ನು ನೀಡೋದಕ್ಕೆ ಬೇಕಾಗಿದೆ, ಅಟ್ಲೀಸ್ಟ್ ಎಷ್ಟು ಪರ್ಸೆಂಟ್ ಕೆಲಸ ಅವರು ಕಂಪ್ಲೀಟ್ ಮಾಡಿದ್ದಾರೆ, ಮತ್ತು ಯಾವ ರೀತಿಯಾದಂಥ ಸ್ಟಡಿ ಅವರು ಮಾಡ್ತಾ ಇದ್ದಾರೆ? ಏನಕ್ಕಂದರೆ ಆಲ್ರೆಡಿ ನಾವು ನೋಡ್ತಾ ಇರುವಂಥದ್ದು ಬೇರೆ ಬೇರೆ ರಾಜ್ಯಗಳು, ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ 2016ರಲ್ಲಿಯೇ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡುವ ಮುಖಾಂತರ ತನ್ನ ಎಲ್ಲ ಸರ್ಕಾರಿ ನೌಕರ ಸಂಬಳವನ್ನು ಭರ್ಜರಿಯಾಗಿ ವೃದ್ಧಿ ಮಾಡಿದ್ರು. ಆ ಒಂದು ಟೈಮಲ್ಲಿ ಅವರು 30ರಿಂದ 40-35% ಫಿಟ್ಮೆಂಟನ್ನು ನೀಡೋ ಮುಖಾಂತರ ಸರ್ಕಾರಿ ನೌಕರರ ಸಂಬಳವನ್ನು ಗಣನೀಯವಾಗಿ ಏರಿಕೆ ಮಾಡುವಂಥ ಕೆಲಸ ಮಾಡಿದರು. ಅದೇ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳು, ಇನ್ಫ್ಯಾಕ್ಟ್ ನಮ್ಮ ಒಂದು ಅಕ್ಕಪಕ್ಕದ ರಾಜ್ಯ ಸರ್ಕಾರಗಳನ್ನು ನೀವು ಪರಿಗಣನೆಗೆ ತೆಗೆದುಕೊಂಡ್ರೆ, ಮಹಾರಾಷ್ಟ್ರದಲ್ಲಿ ಯಾವುದೇ ರೀತಿಯಾದಂಥ ವೇತನ ಸಮಿತಿಯನ್ನು ರಚನೆ ಮಾಡಲಾಗಲಿಲ್ಲ. ಏನಕ್ಕಂದರೆ ಆಲ್ರೆಡಿ ಕೇಂದ್ರ ಸರ್ಕಾರ ಈ ಒಂದು ಎಲ್ಲ ಅನಾಲಿಸಿಸನ್ನು ಮಾಡಿದೆ, ಈ ಒಂದು ಎಲ್ಲ ಸ್ಟಡೀಸ್ಗಳನ್ನು ಮಾಡಿದೆ. ಆ ಒಂದು ಟೈಮಲ್ಲಿ ಮತ್ತೆ ನಾವು ಆ ಒಂದು ಸ್ಟಡಿಯನ್ನು ಮಾಡುವಂಥದ್ದು ಯಾವುದೇ ರೀತಿಯಾದಂಥ ಸೂಕ್ತ ವಿಷಯವಲ್ಲ. ಆಮೇಲೆ ಇದರಿಂದ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಆಗುವುದು ಎನ್ನುವ ಒಂದು ಮಾತುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಒಂದು ರಿಪೋರ್ಟನ್ನೇ ಒಂದಿಷ್ಟು ಮಾಡಿಫಿಕೇಶನ್ಸ್ಗಳನ್ನು ಮಾಡೋ ಮುಖಾಂತರ ರಾಜ್ಯ ಸರ್ಕಾರ ಇಲ್ಲಿ ಇಂಪ್ಲಿಮೆಂಟ್ ಮಾಡಿರುವಂಥದ್ದು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಕೊಡುವಂಥ ಒಂದು ಮನಸ್ಸಿನಿಂದ ಮಹಾರಾಷ್ಟ್ರ ಸರ್ಕಾರ ಆಗಲಿ, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ ಈ ಎಲ್ಲ ರಾಜ್ಯ ಸರ್ಕಾರಗಳು ತಮ್ಮ ಎಲ್ಲ ಸರ್ಕಾರಿ ನೌಕರರಿಗೆ ಸುಮಾರು 2ರಿಂದ 2.5 ವರ್ಷಗಳ ಹಿಂದೆಯೇ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿಕೊಟ್ಟಿರುವಂಥದ್ದು ನಾವು ನೋಡಿದ್ದೀವಿ. ಬಟ್ ನಮ್ಮ ಒಂದು ರಾಜ್ಯದಲ್ಲಿಯೂ ಮಾತ್ರ ಇದರ ಅಪೋಸಿಟ್ ನಡೀತಾ ಇದ್ದು, ಮೊಟ್ಟ ಮೊದಲನೇದಾಗಿ ವೇತನ ಸಮಿತಿಯನ್ನು ಅದು ಕೂಡ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಿದಾಗ 2022 ಡಿಸೆಂಬರ್ನಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ, ಆವಾಗಿನ ಒಂದು ಸಿಎಂ ಬೊಮ್ಮಾಯಿಯವರ ಕಾಲದಲ್ಲಿ. ಸೊ ಅವರ ಒಂದು ಟೈಮಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ 17% ಮಧ್ಯಂತರ ಪರಿಹಾರವನ್ನು ಸರ್ಕಾರಿ ನೌಕರಿಗೆ ಆಸ್ ಅ ಕಾಂಪೆನ್ಸೇಷನ್ ನೀಡಲಾಗುತ್ತೆ. ಬಟ್ ಬರೀ 17% ಮಧ್ಯಂತರ ಪರಿಹಾರ ಸರ್ಕಾರಿ ನೌಕರರಿಗೆ ಯಾವುದಕ್ಕೂ ಸಾಲೋದಿಲ್ಲ. ಏನಕ್ಕಂದರೆ ಹಕ್ಕಿನ ಒಂದು ಪ್ರಕಾರ ನಾವು ನೋಡೋದಾದರೆ 40ರಿಂದ 45% ಇಲ್ಲಿ ಫಿಟ್ಮೆಂಟನ್ನು ನೀಡಬೇಕು. ಕಾರಣ ದೇಶದಲ್ಲಿ ನಡೀತಾ ಇರುವಂಥ ಹಣದುಬ್ಬರ, ಆ ಒಂದು ಡೇಟಾನ ಕೂಡ ಇಲ್ಲಿ ನೋಡ್ಬೋದು. AICPIN ಇಂಡೆಕ್ಸ್ ಲಾಸ್ಟ್ 2022-23ರಲ್ಲಿ ಯಾವ ರೀತಿಯಾಗಿ ಹಣದುಬ್ಬರ ಅನ್ನೋದು ದೇಶದಲ್ಲಿ ಒಂದು ನಿಮ್ನತಮ ಎತ್ತರಕ್ಕೆ ಏರಿದ್ದು, ಅದಕ್ಕೆ ತಕ್ಕಂತೆ ಸರ್ಕಾರಿ ನೌಕರರ ಸಂಬಳ ಮಾತ್ರ ತುಂಬ ಕಡಿಮೆ ಆಗಿರುವಂಥದ್ದು. ಸೊ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರು ಮತ್ತು ಬೇರೆ ರಾಜ್ಯ ಸರ್ಕಾರಿ ನೌಕರಿಗೆ ಕಂಪೇರ್ ಮಾಡಿದಾಗ ಸುಮಾರು 40% ವರೆಗೂ ಕೂಡ ನಮ್ಮ ಸರ್ಕಾರಿ ನೌಕರು ಕಡಿಮೆ ಸಂಬಳ ಪಡಿತಾ ಇರುವಂಥದ್ದು ಒಂದೊಂದು ಕೇಸ್ಗಳಲ್ಲಿ ನೋಡಿದ್ದೀವಿ. ಆ್ಯಂಡ್ ಮೋರೋವರ್ ಇದೆಲ್ಲ ಆದಮೇಲೂ ಕೂಡ ರಾಜ್ಯದಲ್ಲಿ ಇವಾಗ 7ನೇ ವೇತನ ಆಯೋಗದ ಬೇಡಿಕೆ ಕಿಚ್ಚು ತುಂಬಾ ಹರಡುತ್ತಿದ್ದು, ರಾಜ್ಯದ ಮೂಲೆ ಮೂಲೆಯಿಂದ ಸರ್ಕಾರಿ ನೌಕರರು ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಇದ್ರ ನಡುವೆ ಸಿ.ಎಸ್. ಷಡಕ್ಷರಿಯವರಿಗೂ ಕೂಡ ತುಂಬಾ ಒಂದು ಟೀಕೆಗಳನ್ನು ಇಲ್ಲಿ ಅನುಭವಿಸಬೇಕಾಯಿತು. ಏನಕ್ಕಂದರೆ ರಾಜ್ಯದ ಸರ್ಕಾರಿ ನೌಕರರ ಬೆನ್ನೆಲುಬೆಯಾಗಿ ಅವರು ಅಧ್ಯಕ್ಷರ ಒಂದು ಸ್ಥಾನದಲ್ಲಿ ನಿಂತಿರುವಾಗ ರಾಜ್ಯ ಸರ್ಕಾರಿ ನೌಕರರಿಗೆ ಅವರು ಉತ್ತರವನ್ನು ನೀಡಬೇಕಾಗುತ್ತೆ. ಹಾಗಾಗಿ
ಅವರೊಂದು ಟ್ರಾನ್ಸ್ಫರ್ಗಳನ್ನು ಕೂಡ ಮಾಡಲಾಗಿತ್ತು. ಒಂದು ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಸಿ ಎಸ್ ಷಡಕ್ಷೇರಿ ಅವರು ತುಂಬ ಸೈಲೆಂಟ್ ಆಗಿದ್ದಾರೆ ಅನ್ನೋ ಒಂದು ಪಿಸು ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇತ್ತು. ಬಟ್ ಅದೇನೇ ಆಗಲಿ ಎಲ್ಲರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗಲಿ, ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಆಗಲಿ, ಮತ್ತು ಕರ್ನಾಟಕ ರಾಜ್ಯದ ಸಚಿವಾಲಯ ನೌಕರರ ಸಂಘ ಎಲ್ಲರೂ ಕೂಡ ಒಂದೇ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದು, ಅದು ಸರ್ಕಾರಿ ನೌಕರರ ಏಳಿಗೆ, ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರುವಂಥ ಯೋಜನೆಗಳು ಮತ್ತು ಏನು ಲಾಭ ಇದೆ ಅದು ಸಿಗಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಿಸಬೇಕು ಅಂತ. ಸೊ ಅದು ಎನ್ ಪಿ ಎಸ್ ಆಗಿರೋ ಎನ್ ಪಿ ಎಸ್ ಅನ್ನು ಸ್ಕ್ರ್ಯಾಚ್ ಮಾಡಿ ಒ ಪಿ ಎಸ್ ಮಾಡ್ಬೋದಾಗಿರ್ಬೋದು. ಇಲ್ಲಿ ವಿಷ್ಣು ಅವ್ರು ಹೇಳ್ತಾ ಇರುವಂಥದ್ದು ಇಚ್ಛಾಶಕ್ತಿಯ ಕೊರತೆಯಿಂದ ವಿಳಂಬವಾಗುತ್ತಿದೆ ಸರ್ ಅಂತ ಹೇಳ್ತಿದ್ದಾರೆ. ಡೆಫಿನೆಟ್ಲಿ ಇಚ್ಛಾಶಕ್ತಿಯ ವಿಳಂಬ ಇಲ್ಲಿ ಆಗ್ತಿದೆ ಅಂತಲೇ ಹೇಳ್ಬೋದು ವಿಷ್ಣು ಅವರೇ. ಏನಕ್ಕಂದರೆ 7ನೇ ವೇತನ ಆಯೋಗ ಅದೇನು 10-12 ಸಾವಿರ ಕೋಟಿ ರೂಪಾಯಿ ಬೇಕಾಗಿದೆ, ಅದು ತುಂಬ ದೊಡ್ಡ ಒಂದು ಅಮೌಂಟ್ ಅಲ್ಲ. ಏನಕ್ಕಂದರೆ ನಮ್ಮ ಒಂದು ರಾಜ್ಯ ಇನ್ ಟರ್ಮ್ಸ್ ಆಫ್ ಜಿ ಡಿ ಪಿ ನೀವು ಕಂಪೇರ್ ಮಾಡಿದ್ರೆ 3ನೇ ಅತಿ ದೊಡ್ಡ ರಾಜ್ಯ ಇದೆ. ಮೊಟ್ಟ ಮೊದಲನೇದಾಗಿ ಮಹಾರಾಷ್ಟ್ರ, ದೆನ್ ಗುಜರಾತ್ ಆ್ಯಂಡ್ ದೆನ್ ಕರ್ನಾಟಕನೇ ಬರುತ್ತೆ. ಇನ್ ಟರ್ಮ್ಸ್ ಆಫ್ ಜಿ ಎಸ್ ಟಿ ಕಲೆಕ್ಷನ್ ನೋಡಿದ್ರೆ ನಾವು ರೀಸೆಂಟಾಗಿ ಗುಜರಾತನ್ನ ಹಿಂದಿಕ್ಕಿ 2ನೇ ಸ್ಥಾನದಲ್ಲಿ ಏರಿದ್ದೀವಿ. ಸುಮಾರು 325,000 ಕೋಟಿ ರೂಪಾಯಿ ಇಲ್ಲಿ ಬಜೆಟನ್ನು ಮಂಡನೆ ಮಾಡಲಾಗ್ತಾ ಇದೆ. ಆ ಒಂದು ಬಜೆಟಲ್ಲಿ ಸರ್ಕಾರಿ ನೌಕರರಿಗೆ ಬರೀ 10-12 ಸಾವಿರ ಕೋಟಿ ರೂಪಾಯಿ ಕೊಡುವಂಥ ಒಂದು ವಿಷಯ ಯಾವುದೇ ಕಾರಣಕ್ಕೂ ಆರ್ಥಿಕತೆಯ ಪ್ರಭಾವದಿಂದ ಸರ್ಕಾರ ಇದನ್ನು ನೀಡ್ತಾ ಇಲ್ಲ ಅಂದರೆ ನಿಜಕ್ಕೂ ಯಾರೂ ಕೂಡ ನಂಬಲು ಸಾಧ್ಯ ಇಲ್ಲ. ಏನಕ್ಕಂದರೆ ಇದಕ್ಕೆ ಬೇಕಾಗ್ತಿರುವಂಥ ಆರ್ಥಿಕತೆ ಆಲ್ರೆಡಿ ಸರ್ಕಾರಕ್ಕೆ ಹಣ ಉಳಿತಾ ಇದೆ. ಅದೇಗೆಂದರೆ ನಮ್ಮ ಒಂದು ರಾಜ್ಯದಲ್ಲಿ ಟೋಟಲ್ 7 ಲಕ್ಷ ಹುದ್ದೆಗಳನ್ನು ಇಲ್ಲಿ ಸೃಜಿಸಲಾಗಿತ್ತು. ಬಟ್ ಅದರಲ್ಲಿ 5 ಲಕ್ಷ ಹುದ್ದೆಗಳನ್ನು ಮಾತ್ರ ಇನ್ಫ್ಯಾಕ್ಟ್ 4.5 ಲಕ್ಷ ಹುದ್ದೆಗಳನ್ನು ಮಾತ್ರ ಫಿಲಪ್ ಮಾಡಿದ್ದು, ಉಳಿದಿರುವಂಥ 2.5 ಲಕ್ಷ ಹುದ್ದೆಗಳಿಂದ ಏನು ಸಂಬಳ ಉಳಿಕೆ ಆಗ್ತಾ ಇದೆ. ಅದೇ ಒಂದು ಸಂಬಳನ ಯುಟಿಲೈಸ್ ಮಾಡಿದ್ರೆ ಈ ಒಂದು ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನು ನೀಡಬಹುದು. 10 ವರ್ಷಗಳ ಹಿಂದೆ ಎಷ್ಟು ಸಂಬಳ ನೀಡ್ತಾ ಇದ್ರು ಇವಾಗಲೂ ಕೂಡ ಅಷ್ಟೇ ಸಂಬಳವನ್ನು ನೀಡ್ತಾ ಇದ್ದಾರೆ. ವಸ್ತುಗಳ ಬೆಲೆ ಡಬಲ್ ಆದ್ರೂ ಕೂಡ ಸರ್ಕಾರಿ ನೌಕರ ಸಂಬಳ ಮಾತ್ರ ಅಷ್ಟಕ್ಕೆ ಉಳಿದಿರುವಂಥದ್ದು. ಸ್ಪೆಷಲಿ ಗ್ರೂಪ್ ಸಿ ಆ್ಯಂಡ್ ಡಿ ನೌಕರರಿಗೆ ತುಂಬಾ ತೊಂದರೆಗಳಾಗ್ತಾ ಇದ್ದು ಪೆನ್ಷನರ್ಸ್ನ ಕತಿಯನ್ನು ಕೇಳುವಂತಹದಾಗಿದೆ. ಸೊ ಬೇಸಿಕಲಿ ಫ್ಯಾಮಿಲಿ ಪೆನ್ಷನರ್ಸ್ಗೆ ಮೆಡಿಸಿನ್ಸ್ಗಳಿಗೆ ಎಲ್ಲವಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಈ ಒಂದು ರೂಲ್ಸ್ ಸರ್ಕಾರಿ ನೌಕರು ಮಾಡಿರುವಂಥದ್ದಲ್ಲ, ಸರ್ಕಾರ ಆಲ್ರೆಡಿ ಮಾಡಿಟ್ಟಿರುವಂಥದ್ದು. ಪ್ರತಿ 7 ವರ್ಷಗಳಿಗೊಮ್ಮೆ 7ನೇ ವೇತನ, ಪ್ರತಿ 5 ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆಯನ್ನು ಮಾಡಬೇಕು, ಪ್ರತಿ 6 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ಡಿಯನ್ನು ಪರಿಷ್ಕರಣೆ ಮಾಡಬೇಕು. ಸರ್ಕಾರವೇ ರಚಿಸಿರುವಂಥ ರೂಲ್ಸನ್ನು ಸರ್ಕಾರ ಇಲ್ಲಿ ಫಾಲೋ ಮಾಡದೇ ಇರುವಂಥದ್ದು. ಯಾವಾಗ ಪಾಲಿಟಿಷಿಯನ್ಗಳು, ರಾಜಕಾರಣಿಗಳ ಒಂದು ಸಂಬಳವನ್ನು ಹೆಚ್ಚಳ ಮಾಡುವಂಥ ಸಮಯ ಬಂತು, ಒಂದೇ ಒಂದು ದಿನದಲ್ಲಿ ಒಂದು ಆದೇಶವನ್ನು ಸಚಿವ ಸಂಪುಟದ ಸಭೆಯ ಮುಂದೆ ಇಟ್ಟು ಅದನ್ನು ಪಾಸ್ ಮಾಡಿಕೊಳ್ಳಲಾಯಿತು. ಅವರ ಒಂದು ಸಂಬಳಗಳು ಡಬಲ್ ಮಾಡಲಾಯಿತು. ಆದರೆ ರಾಜ್ಯ ಸರ್ಕಾರಿ ನೌಕರರ ಏನು ಸಂಬಳ ಹೆಚ್ಚಳ ಮಾಡುವಂಥ ಪ್ರೊಸೀಜರ್ ಇದೆ, ಇದನ್ನು ದಿನದಿಂದ ದಿನಕ್ಕೆ ವಿಳಂಬ ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಸರ್ಕಾರ ಒಂದು ವಿಳಂಬ ನೀತಿಯನ್ನು ಸರ್ಕಾರಿ ನೌಕರರಿಗೆ ಇಲ್ಲಿ ಅನುಸರಿಸ್ತಾ ಇದೆ ಅಂತ ಕ್ವಶನ್ಸ್ ಬರ್ತಾ ಇರುವಂಥದ್ದು. ಸೊ ಯಾವಾಗ ರಾಜ್ಯ ಸರ್ಕಾರ ತನ್ನ ಒಂದು ಸಂಸದರ ಸಂಬಳವನ್ನು ಒಂದೇ ಒಂದು ದಿನದಲ್ಲಿ ಬಿಲ್ ಪಾಸ್ ಮಾಡುವ ಮುಖಾಂತರ ಹೆಚ್ಚಳ ಮಾಡುತ್ತೆ, ಯಾವಾಗ ಹೊಸ ಮನೆಗಳಾಗಲಿ, ಹೊಸ ಕಾರ್ಗಳಾಗಲಿ, ಇನ್ಫ್ಯಾಕ್ಟ್ ಎಲ್ಲವೂ ಕೂಡ ನೀಡಬೇಕು. ಬಟ್ ಅದರೊಂದಿಗೆ ಈ ಒಂದು ಸರ್ಕಾರದ ಮುಖ್ಯ ಅಂಶವಾಗಿರುವಂಥ ರಾಜ್ಯ ಸರ್ಕಾರಿ ನೌಕರರ ಬಾಳಿನ ಬಗ್ಗೆಯೂ ಕೂಡ, ಅವರ ಒಂದು ಲೈಫ್, ಅವರ ಒಂದು ಆರ್ಥಿಕತೆಯ ಬಗ್ಗೆಯೂ ಕೂಡ ಇಲ್ಲಿ ಸರ್ಕಾರ ಒಂದಿಷ್ಟು ಗಮನ ಹರಿಸಬೇಕು ಅನ್ನೋ ಒಂದು ಮಾತು ಮೂಲೆ ಮೂಲೆಯಿಂದ ಕೇಳಿಸ್ಬರ್ತಾ ಇರುವಂಥದ್ದು. ಸೊ ಅದಾದಮೇಲೆ ರೀಸೆಂಟಾಗಿ ನೀವು ನೋಡಿದಿರುವಂಥದ್ದು ಪ್ರತಿಯೊಂದು ರಾಜ್ಯ ಜಿಲ್ಲಾ ಮಟ್ಟದ ಸಂಘ ಸಂಸ್ಥೆಗಳ ಕಡೆಯಿಂದ ರಾಜ್ಯ ಸರ್ಕಾರದ ಮೇಲೆ ಕಂಟಿನ್ಯೂಸ್ ಆಗಿರುವಂಥ ಮನವೊಲಿಕೆ ಪತ್ರಗಳನ್ನು ಕಳಿಸಲಾಗ್ತಾ ಇದೆ. ಯಾವ ಒಂದು ಪಾಲಿಟಿಷಿಯನ್ಸ್ಗಳನ್ನು ಕೂಡ ಇಲ್ಲಿ ಅಪ್ರೋಚ್ ಮಾಡದೇ ಇರುವಂಥದ್ದು ಉಳಿದಿಲ್ಲ. ಸೊ ಎಲ್ಲರಿಗೂ ಕೂಡ ಒಂದು ಪತ್ರಗಳನ್ನು ಬರೆದಾಗಿದೆ, ಎಲ್ಲರಿಗೂ ಕೂಡ ಮನವಿಗಳನ್ನು ಸಲ್ಲಿಸಲಾಗಿದೆ, ಎಲ್ಲರಿಗೂ ಕೂಡ ರಿಕ್ವೆಸ್ಟ್ಗಳನ್ನು ಮಾಡಲಾಗಿದೆ. ಇನ್ನು ಮುಂದೆ ರಾಜ್ಯ ಸರ್ಕಾರಿ ನೌಕರರು ರಿಕ್ವೆಸ್ಟ್ ಮೂಡಿಂದ ಹೊರಗಡೆ ಬರುವಂಥ ಸಮಯ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಸುಧಾಕರ್ ರಾವ್ ಅವರು ಏನೋ ಒಂದು ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ, ಅವರು ಈ ಒಂದು ಟೈಮ್ ಲೈನನ್ನು ಈ ರೀತಿಯಾಗಿ ಸ್ಟ್ರೆಚ್ ಮಾಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಒಂದು ಕೆಲಸವನ್ನು ಮಾಡೋದಕ್ಕೆ 6 ತಿಂಗಳ ಸಮಯಾವಕಾಶವನ್ನು ಅವರಿಗೆ ಮೊಟ್ಟ ಮೊದಲನೇದಾಗಿ ನೀಡಲಾಗಿತ್ತು. ಬಟ್ ಆ ಒಂದು 6 ತಿಂಗಳಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ಅವ್ರು ಮಾಡಲಿಲ್ಲ, ಮತ್ತೆ ಅದನ್ನು ಡಬಲ್ ಸಮಯಾವಕಾಶ ಅವರಿಗೆ ನೀಡಲಾಯಿತು, ಮತ್ತೆ 6 ತಿಂಗಳಿನಿಂದ ಎಕ್ಸ್ಟೆನ್ಷನ್ ನೀಡ್ತಾರೆ. ಆ ಒಂದು ಸಮಯದಲ್ಲಿಯೂ ಕೂಡ ಅವರು ಕೊಟ್ಟಿರುವಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಆಗಿಲ್ಲ ಅಂದರೆ ನಿಜಕ್ಕೂ ಕೂಡ ಅವರ ಒಂದು ಕಾರ್ಯಕ್ಷಮತೆಯ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ಡೌಟ್ ಪಡ್ತಾ ಇರುವಂಥದ್ದು. ಯಾಕೆ ಇಷ್ಟು ವಿಳಂಬ, ಇದು ಇಂಟೆನ್ಷನಲಿ ಮಾಡಲಾಗ್ತಾ ಇರುವಂಥ ವಿಳಂಬನ ಅಥವಾ ನಿಜಕ್ಕೂ ಕೆಲಸ ಕಾರ್ಯ ಅವರು ಮಾಡ್ತಾ ಇಲ್ಲ ಅಂತ ಇಲ್ಲಿ ಡೌಟ್ ಬರ್ತಾ ಇದೆ. ಅದು ಹೋಗಲಿ ಅಂತ ಬಿಟ್ಟರೆ 3ನೇ ಟೈಮಲ್ಲೂ ಕೂಡ ಮತ್ತೆ ಒಂದು ವಿಳಂಬವನ್ನು ಮಾಡಲಾಗುತ್ತೆ, ಮತ್ತೆ 6 ತಿಂಗಳ ಸಮಯಾವಕಾಶವನ್ನು ನೀಡಲಾಗುತ್ತೆ. ಸೊ ಇದು ಜಸ್ಟ್ ಲೈಕ್ ಲಾಲಿಪಾಪ್, ಯಾವ ರೀತಿಯಾಗಿ ತೋರಿಸ್ತಾರೆ ಆ ರೀತಿಯಾದಂಥ ಒಂದು
ಸಮಯಾವಕಾಶ ಆ ರೀತಿಯಾದಂಥ ಒಂದು ಸನ್ನಿವೇಶ ಸರ್ಕಾರಿ ನೌಕರರ ಜೊತೆಯಲ್ಲಿ ಸರ್ಕಾರ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಸರ್ಕಾರಿ ನೌಕರರ ಒಂದು ಬಾಳಲ್ಲಿ ಆಟ ಆಡುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಿದ್ದಾರೆ. ಸೊ ಈ ಒಂದು ಎಲ್ಲ ಅಂಶಗಳನ್ನು ಗಮನಿಸಿರುವಂತಹ ಸರ್ಕಾರಿ ನೌಕರರು ಸರ್ಕಾರದ ಮೇಲೆ ಪ್ರೆಷರ್ ಅಂದು ಹಾಕ್ತಿದ್ದಾವೆ. ಸೊ ಇದ್ರ ಜೊತೆಗೇನೆ ಏನು ಬಿ ಜೆ ಪಿ ಸರ್ಕಾರ ಇರುವಾಗ ಏನು ನಮ್ಮ ಒಂದು ಸಿ ಎಂ ಸಿದ್ದರಾಮಯ್ಯನವರು ಅಪೋಸಿಷನ್ನಲ್ಲಿದ್ದರು, ನಾವು ನಮ್ಮ ಒಂದು ಸರ್ಕಾರ ಬಂದ ತಕ್ಷಣ 7ನೇ ವೇತನ ಆಯೋಗ ಮತ್ತು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮೊಟ್ಟ ಮೊದಲನೇದಾಗಿ ಜಾರಿ ಮಾಡುವ ಮುಖಾಂತರ ಸರ್ಕಾರಿ ನೌಕರರಿಗೆ ಒಳ್ಳೆಯ ಕೆಲಸವನ್ನು ಮಾಡಿಕೊಡ್ತೀವಿ ಅನ್ನೋ ಒಂದು ಮಾತನ್ನು ನೀಡ್ತಾರೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಪ್ರಮುಖ ಲೀಡರ್ಗಳು ನೀಡಿರುವಂಥ ಒಂದು ಹೇಳಿಕೆ ನೀವು ಓಲ್ಡ್ ವಿಡಿಯೋಸ್ಗಳನ್ನು ನೋಡ್ಬೋದು. 5 ಗ್ಯಾರಂಟೀಸ್ಗಳನ್ನು ನಾವು ನೀಡ್ತಾ ಇದ್ದೀವಿ, ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಸೊ ಇನ್ನಿತರ 2-3 ಯೋಜನೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆಗೇನೆ ನಮ್ಮ ಒಂದು 6ನೇ ಗ್ಯಾರಂಟಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆ ಪ್ಲಸ್ 7ನೇ ವೇತನ ಆಯೋಗ ಮತ್ತು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ಮಾಡುವುದಾಗಿದೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಾರೆ. ಬಟ್ ಸರ್ಕಾರದ 6ನೇ ಗ್ಯಾರಂಟಿಯೂ ಇಲ್ಲ, ಸರ್ಕಾರ 7ನೇ ವೇತನ ಆಯೋಗನೂ ನೀಡ್ತಾ ಇಲ್ಲ, ಹಳೆಯ ಪಿಂಚಣಿ ವ್ಯವಸ್ಥೆಯ ಬಗ್ಗೆ ಒಂದು ಸಮಿತಿಯನ್ನು ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಇರುವಾಗಲೇ ರಚನೆಯನ್ನು ಮಾಡಲಾಗಿತ್ತು. ರೀಸೆಂಟಾಗಿ ಬಂದಿರುವ ನ್ಯೂಸ್ ಪ್ರಕಾರ ಆ ಒಂದು ಸಮಿತಿ ರಾಜಸ್ಥಾನ್ಗೆ ತೆರಳಿದ್ದು ಅಲ್ಲಿ ಯಾವ ರೀತಿಯಾಗಿ ಆರ್ಥಿಕತೆಯನ್ನು ಮೇಂಟೈನ್ ಮಾಡಲಾಗ್ತಾ ಇದೆ, ಯಾವ ರೀತಿಯಾಗಿ NPS ನಲ್ಲಿ ಹಣವನ್ನು ಮಾಡಲಾಗಿತ್ತು, ಆ ಒಂದು ಹಣವನ್ನು ಯಾವ ರೀತಿಯಾಗಿ ಸರ್ಕಾರ ಮತ್ತೆ ವಾಪಸ್ ಪಡೆದು ಯಾವ ರೀತಿಯಾಗಿ ಒಂದು ಫಿಕ್ಸ್ಡ್ ಪಿಂಚಣಿಯನ್ನು 40% ಪಿಂಚಣಿಯನ್ನು ನೀಡೋದಕ್ಕೆ ಸರ್ಕಾರ ಕಂಪ್ಲೀಟ್ ಆಗಿರುವಂಥ ತಯಾರಿಯನ್ನು ಮಾಡಿಕೊಂಡಿದೆ ಅನ್ನೋ ಒಂದು ಮಾತುಗಳನ್ನು ಕೇಳಲಾಗ್ತಾ ಇದೆ. ಅದಗಳನ್ನು ಸ್ಟಡಿ ಮಾಡೋದಕ್ಕೆ ಒಂದು ಸಮಿತಿಯನ್ನು ಕಳಿಸ್ತಾರೆ. ಬಟ್ ಆ ಒಂದು ಸಮಿತಿ ಯಾವ ಮಟ್ಟಕ್ಕೆ ರಿಪೋರ್ಟನ್ನು ರೆಡಿ ಮಾಡಿದೆ, ಯಾವ ಮಟ್ಟಕ್ಕೆ ತಲುಪಿದೆ ಅದರ ಒಂದು ಇನ್ವೆಸ್ಟಿಗೇಷನ್ ಅನ್ನೋದು ಕೂಡ ಸರ್ಕಾರ ಇಲ್ಲಿ ಯಾವುದೇ ರೀತಿಯಾದಂಥ ಅಫಿಷಿಯಲ್ ಆಗಿರುವಂಥ ಡಾಕ್ಯುಮೆಂಟ್ ಮುಖಾಂತರ ನೌಕರರಿಗೆ ಮತ್ತು ಜನರಿಗೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಸೊ ಇದು ಏನು ಪಾರದರ್ಶಕತೆಯ ಕೊರತೆಯಿಂದಾಗಿ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ತೀವ್ರ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಫೈನಲ್ ಆಗಿ ಸಿ ಎಸ್ ಷಡಕ್ಷರಿಯವರು ಕೂಡ ಒಂದಿಷ್ಟು ಪ್ರೆಸ್ ಮೀಟ್ಗಳಲ್ಲಿ ಇವಾಗ ಹೇಳಿದ್ದಾರೆ, ನಾವು 17% ಮಧ್ಯಂತರ ಪರಿಹಾರವನ್ನು ಆಲ್ರೆಡಿ ಪಡಿತಾ ಇದ್ದೀವಿ, ಬಟ್ ಆ ಒಂದು ಮಧ್ಯಂತರ ಪರಿಹಾರ ಯಾವುದಕ್ಕೂ ಕೂಡ ನಮಗೆ ಸಾಲೋದಿಲ್ಲ ಮತ್ತು ರಾಜ್ಯ ಸರ್ಕಾರಿ ನೌಕರರು ಸಾಲದಲ್ಲಿಯೇ ತಮ್ಮ ಒಂದು ಜೀವನವನ್ನು ಕಳೆಯುವಂಥ ಒಂದು ಸಮಯ ಬಂದಿದೆ. ಹಾಗಾಗಿ ನಾವು ನಮ್ಮ ಒಂದು ಹಕ್ಕಿನ ಹೋರಾಟವನ್ನು ಯಾವ ರೀತಿಯಾಗಿ 2022 ಎಂಡ್ ಡಿಸೆಂಬರ್ ಅಕ್ಟೋಬರ್ ಡಿಸೆಂಬರ್ನಲ್ಲಿ ನಾವು ಮಾಡಿದ್ದೀವಿ ಅದೇ ರೀತಿಯಾದಂಥ ಹೋರಾಟವನ್ನು ಇನ್ನೊಮ್ಮೆ ಮಾಡಬೇಕಾದೀತು ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಬರೀ 4 ಗಂಟೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿದ್ದಕ್ಕೆ ಕರ್ನಾಟಕ ಅಲ್ಲೋಲ ಕಲ್ಲೋಲ ಆಗಿತ್ತು. ಏನಕ್ಕಂದರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರೇ ಒಂದು ಕೆಲಸ ಮಾಡದೇ ಇದ್ದಾಗ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಲಸ ಕಾರ್ಯಗಳು ನಡೆಯೋದಿಲ್ಲ, ಅದಕ್ಕೆ ಸರ್ಕಾರ ಏನಿದೆ ಅದು ನೇರ ಹೊಣೆಯಾಗುತ್ತೆ. ಏನಕ್ಕಂದರೆ ನೌಕರರಿಗೆ ಕೊಡಬೇಕಾಗಿರುವಂಥ ಯೋಜನೆಗಳು, ಕೊಡಬೇಕಾಗಿರುವಂಥ ಒಂದು ಸವಲತ್ತುಗಳು ಸರ್ಕಾರ ನೀಡದೇ ಇರುವಾಗ ಆಬ್ವಿಯಸ್ಲಿ ರಾಜ್ಯ ಸರ್ಕಾರಿ ನೌಕರರು ಕೂಡ ತಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಇಲ್ಲಿ ಬರದೇ ಇರುವಂಥದ್ದು, ಅದನ್ನೇ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಏನೋ ಅಸಹಕಾರ ಅಂತ ನಾವು ಕರಿತೀವಿ. ಸೊ ಬೇಸಿಕಲಿ ಈ ಒಂದು ಚಳವಳಿಯನ್ನು ಮತ್ತೆ ಪ್ರಾರಂಭಿಸೋದಕ್ಕೆ ಇಲ್ಲಿ ನಮ್ಮ ಒಂದು ಸಿ ಎಸ್ ಷಡಕ್ಷರಿಯವರು ಚಿಂತನೆಯನ್ನು ಮಾಡ್ತಿದ್ದಾರೆ ಅಂತ ಸೂತ್ರಗಳು ಹೇಳ್ತಾ ಇವೆ. ಸೊ ಬೇಸಿಕಲಿ ಏನು ಮಾರ್ಚ್ ಏಪ್ರಿಲ್ನಲ್ಲಿ ಎಲೆಕ್ಷನ್ಸ್ಗಳು ಬರ್ತಾ ಇದೆ, ಲೋಕಸಭೆ ಎಲೆಕ್ಷನ್ಸು, ಹಾಗಾಗಿ ಬಜೆಟ್ ಮಂಡನೆ ಮುಂದೆನೆ ಒಂದು ನೀತಿ ಸಂಹಿತೆ ಜಾರಿ ಆಗ್ತಾ ಇರೋದ್ರಿಂದ ಈ ಸತಿ ಬಜೆಟ್ ಮಾರ್ಚ್ನಲ್ಲಿ ಇಂಪ್ಲಿಮೆಂಟ್ ಮಾಡದೇನೆ ಅದನ್ನು ಅಕ್ಟೋಬರ್ನಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಇನ್ಫ್ಯಾಕ್ಟ್ ಕನ್ಫರ್ಮ್ ನ್ಯೂಸ್ಗಳು ಕೂಡ ಬರ್ತಾ ಇರುವಂಥದ್ದು ಅಕ್ಟೋಬರ್ ಎಂಡಲ್ಲಿಯೇ ಒಂದು ಬಜೆಟ್ ಮಂಡನೆಯನ್ನು ಮಾಡಲಾಗುವುದು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಈ ಒಂದು ಬಜೆಟ್ ಮಂಡನೆಯಲ್ಲಿ ಫೆಬ್ರವರಿಯಲ್ಲಿ ಈ ಒಂದು ಬಜೆಟ್ ಮಂಡನೆ ಮಾಡಲು ಇಲ್ಲಿ ಸರ್ಕಾರ ಕಂಪ್ಲೀಟ್ ಆಗಿರುವಂಥ ಒಂದು ತಯಾರಿಯನ್ನು ಮಾಡ್ತಾ ಇದೆ. ಸೊ ಫೆಬ್ರವರಿ ಎಂಡ್ ಹೊತ್ತಿಗೆನೆ ಸರ್ಕಾರ ಏನು 7ನೇ ವೇತನ ಆಯೋಗಕ್ಕೆ ಬೇಕಾಗಿರುವಂಥ ಒಂದು ಹೆಚ್ಚುವರಿ ಹಣ ಇದೆ ಅದನ್ನು ಬಜೆಟ್ನಲ್ಲಿ ಕಾಯ್ದಿರಿಸಬೇಕು. ಸರ್ಕಾರ ಆ ಒಂದು ಹಣ ಕಾಯ್ದಿರಿಸಿದ್ರೆ ಮಾತ್ರ ಅದನ್ನು ಮುಂದೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಇಲ್ಲಿ ಕನ್ಫರ್ಮ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಬಜೆಟ್ಗಿಂತ ಮುಂಚೆನೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಒಂದು ಚಳವಳಿಯನ್ನು ಪ್ರಾರಂಭಿಸಬೇಕು ಅಥವಾ ಅದಕ್ಕೆ ಒಂದು ಆಶ್ವಾಸನೆಗಳು ಬೇಕಾಗಿಲ್ಲ. ಆಶ್ವಾಸನೆಗಳು ಎಲ್ಲ ಕೂಡ ಪೊಲಿಟಿಷಿಯನ್ಸ್ಗಳು ಇಲ್ಲಿ ಕೊಡ್ತಾ ಇದ್ದು ಆಶ್ವಾಸನೆಗಳನ್ನು ಕಂಪ್ಲೀಟ್ ಆಗಿ ಇಲ್ಲಿ ಕಾರ್ಯಚ ಮಾಡುವಂಥ ಕೆಲಸ ಸಮಯ ಇವಾಗ ಬಂದಿದೆ ಅಂತ ಸಿ ಎಸ್ ಷಡಕ್ಷರಿಯವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಡಿಸ್ಕಷನ್ ಆಲ್ರೆಡಿ ಮಾಡಿದ್ದಾರೆ. ಇದೇ ಒಂದು ಸೇಮ್ ಮೆಸೇಜನ್ನು ಕೂಡ ಸಿದ್ದರಾಮಯ್ಯ ಅವರಿಗೆ ಕನ್ವೇ ಆಲ್ರೆಡಿ ಮಾಡಲಾಗಿದೆ. ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸರ್ಕಾರ ಬಜೆಟ್ನಲ್ಲಿ ಫೆಬ್ರವರಿಯಲ್ಲಿ ಮಂಡಿಸಿರುವಂಥ ಬಜೆಟ್ನಲ್ಲಿ 7ನೇ ವೇತನ ಆಯೋಗಕ್ಕೆ ಬೇಕಾಗುವಂತಹ ಒಂದು
ಹಣವನ್ನು ಕಾಯ್ದಿರಿಸುವಂಥ ಕೆಲಸ ಮಾಡುತ್ತೆ ಅನ್ನೋ ಒಂದು ಭರವಸೆಯನ್ನು ಕೂಡ ಇಲ್ಲಿ ಸಿ ಎಂ ಸಿದ್ದು ಅವರು ನೀಡ್ತಾ ಇದ್ದಾರೆ. ಸೊ ಬೇಸಿಕಲಿ ಏನು 5 ಗ್ಯಾರಂಟೀಸ್ಗಳನ್ನು ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಅದಕ್ಕೆ ಸುಮಾರು 60-65 ಸಾವಿರ ಕೋಟಿ ರೂಪಾಯಿ ಖರ್ಚು ಆಗಿದೆ ಅನ್ನೋ ಒಂದು ಎಸ್ಟಿಮೇಟನ್ನು ಹೇಳ್ತಿದ್ದಾರೆ. ಆದ್ದರಿಂದ ರಾಜ್ಯದ ಒಂದು ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿಲ್ಲ, ರಾಜ್ಯದ ಬೊಕ್ಕಸದಲ್ಲಿ ಅಷ್ಟೊಂದು ಹಣ ಇಲ್ಲ ಅನ್ನೋ ಒಂದು ಕಾರಣಗಳನ್ನು ಕೂಡ ನೀಡ್ತಾ ಇದ್ರು. ಬಟ್ ಅದಕ್ಕೆ ನೋಡಿ, ದೇಶದ ಮತ್ತು ರಾಜ್ಯದ ಎಲ್ಲ ಜನರಿಗೆ ಆರ್ಥಿಕತೆಯ ಬಗ್ಗೆ ಎಲ್ಲರಿಗೂ ಕೂಡ ಜ್ಞಾನ ಇರುತ್ತೆ. ಸೊ ಬೇಸಿಕಲಿ ಏನು ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ದಟ್ಸ್ ಫೈನ್, ಎಲ್ಲರೂ ಕೂಡ ಅದರಿಂದ ಬೆನಿಫಿಟ್ಸನ್ನು ಪಡೀತಿದ್ದಾರೆ. ಬಟ್ ಅದ್ರ ಜೊತೆಗೇ ರಾಜ್ಯ ಸರ್ಕಾರಿ ನೌಕರರ ಬಾಳಿನ ಬಗ್ಗೆಯೂ ಕೂಡ ಇಲ್ಲಿ ಸರ್ಕಾರ ಚಿಂತನೆಯನ್ನು ಮಾಡಬೇಕು. ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಬೇಕಾಗಿರುವಂಥ ಒಂದು ಯೋಜನೆಗಳು, ಅವರಿಗೆ ಸಿಗಬೇಕಾಗಿರುವಂಥ ಯೋಜನೆಗಳನ್ನು ನೀಡಬೇಕು. ಸೊ ಒಟ್ಟಿನಲ್ಲಿ ನಾವು ಹೇಳೋದಾದರೆ 7ನೇ ವೇತನ ಆಯೋಗದ ಮೇಲೆ ಅಂತಿಮ ಡಿಸಿಷನ್ನ ತೆಗೆದುಕೊಳ್ಳುವಂಥ ಸಮಯವಾಗ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ ಬಜೆಟ್ ಮೇಲೆ ಎಲ್ಲರ ಒಂದು ಕಣ್ಣುಗಳು ಇದ್ದು ಫೆಬ್ರವರಿ ಬಜೆಟ್ನಲ್ಲಿ ಯಾವ ರೀತಿಯಾದಂತಹ ಅನೌನ್ಸ್ಮೆಂಟ್ ಸಿ ಎಂ ಸಿದ್ದು ಅವರು ಮಾಡ್ತಿದ್ದಾರೆ, ಅದಕ್ಕೆ ಒಂದು ಮುಂದಿನ ತಯಾರಿ ಯಾವ ರೀತಿಯಾಗಿರಬೇಕು ಅನ್ನೋ ಒಂದು ಸಂಪೂರ್ಣ ಚರ್ಚೆಯನ್ನು ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೇನನ್ಸುತ್ತೆ? ರಾಜ್ಯದ ಆರ್ಥಿಕತೆಯ ನೆಪವನ್ನು ಕೊಟ್ಟು 7ನೇ ವೇತನ ಆಯೋಗವನ್ನು ದಿನದಿಂದ ದಿನಕ್ಕೆ ಡಿಲೇ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಷಡಕ್ಷರಿ ಅವರು ಇಂಥ ಒಂದು ಸಮಯದಲ್ಲಿ ಯಾವ ರೀತಿಯಾದಂಥ ಡಿಸಿಷನ್ನ ತೆಗೆದುಕೊಳ್ಳಬೇಕು, ಯಾವ ರೀತಿಯಾದಂಥ ಡಿಸಿಷನ್ ಸೂಕ್ತವಾಗುತ್ತದೆ ಅನ್ನೋ ಒಂದು ಒಂದು ಏನು ನಿಮ್ಮ ಒಂದು ಅನಿಸಿಕೆಗಳಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಒಂದು ವಿಡಿಯೋನ ರಾಜ್ಯದ ಪ್ರತಿಯೊಂದು ಸರ್ಕಾರಿ ನೌಕರಿಗೂ ಮೂಲೆ ಮೂಲೆಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.